ಇನ್ಸ್ಪೆಕ್ಟರ್ ಕದಂ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಮಾತಾಡುತ್ತಿದ್ರು. ಆಗ ಪಕ್ಕದಲ್ಲಿದ್ದ ಟೆಲಿಫೋನ್ ರಿಂಗ್ ಆಗುತ್ತೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ನಿಮ್ಗೆ? ಅರೆ ಯಾರೋ ಮಾತಾಡ್ತಿರೋದು ನೀನು? ಡಿಎಸ್ಪಿ ಮಾತಾಡ್ತಿರೋದು. ಹಲೋ, ಸಾರಿ ಸರ್, ಅದು ಅದು ಕೇಳಿಸ್ತಾ ಇರಲಿಲ್ಲ. ನಾನು ಅಂದ್ಕೊಂಡೆ ಯಾರೋ ತಮಾಷೆ ಮಾಡ್ತಿದ್ದಾರೆ ನನ್ನ ಹತ್ರ ಅಂತ, ಯಾಕೆಂದ್ರೆ ಇವತ್ತು ಎರಡು ಮೂರು ಸಲ ಆ ಥರ ಕಾಲ್ ಬಂತಲ್ಲ, ಅದಕ್ಕೆ ನಾನು ಆ ಥರ ಅನ್ಕೊಂಡೆ. ಜಸ್ಟ್ ಶಟ್ ಅಪ್, ನಾನು ಹೇಳೋದನ್ನ ಸರಿಯಾಗಿ ಕೇಳು. ಎಸ್ ಸರ್. ಊರಲ್ಲಿ ಗಲಾಟೆ ಆಗ್ತಾ ಇದೆ, ಯಾರೋ ಜನರನ್ನ ದಂಗೆ ಎಬ್ಬಿಸ್ಬಿಟ್ಟಿದ್ದಾರೆ, ಹೋಗಿ ನಿಯಂತ್ರಣ ಮಾಡಿ. ಮತ್ತೆ ಹಾ, ನನಗೆ ಸಂಜೆ ಒಳಗಡೆ ಇಡೀ ಊರು ಶಾಂತವಾಗಬೇಕು. ಸರಿ ಸರ್, ನಾನು ನನ್ನ ತಂಡನ ಕರ್ಕೊಂಡು ಈಗಲೇ ಹೋಗ್ತೀನಿ. ಜೈನ್ ಸರ್, ಡಿಎಸ್ಪಿ ಸರ್ದು ಕಾಲ್ ಬಂದಿತ್ತು, ಹೊರಗಡೆ ದಂಗೆ ಎದ್ದಿದೆಯಂತೆ. ಎಲ್ಲರೂ ನಿಮ್ ಗನ್ಗಳನ್ನ ತಗೊಂಡು ನನ್ನ ಜೊತೆ ಬನ್ನಿ. ಎಲ್ಲ ಪೇದೆಗಳ ಜೊತೆಗೆ ಇತರ ಪೊಲೀಸರು ಇನ್ಸ್ಪೆಕ್ಟರ್ ಕದಂ ಜೊತೆಗೆ ಜೀಪಲ್ಲಿ ಕುಳಿತುಕೊಂಡು ಆ ಗಲಾಟೆ ಆಗುತ್ತಿದ್ದ ಜಾಗಕ್ಕೆ ಹೋಗುತ್ತಾರೆ. ಇನ್ಸ್ಪೆಕ್ಟರ್ ಕದಂ ಅಲ್ಲಿದ್ದ ಜನರನ್ನು ಶಾಂತ ಮಾಡಲು ತಮ್ಮ ಬಳಿ ಇದ್ದ ಪಿಸ್ತೂಲಿನಿಂದ ಗಾಳಿಯಲ್ಲಿ ಗುಂಡನ್ನು ಹಾರಿಸುತ್ತಾರೆ. ನೋಡ್ರೋ, ಎಲ್ಲರೂ ಶಾಂತವಾಗಿದ್ರೆ ಸರಿ, ಇಲ್ಲ ಅಂದ್ರೆ ಬಂದೂಕಿಂದ ಗುಂಡಾರಿಸ್ಬಿಡ್ತೀವಿ. ಅಲ್ಲಿ ಯಾರೋ ಅವರ ಮಾತನ್ನು ಕೇಳ್ದಿದ್ದಾಗ ಇನ್ಸ್ಪೆಕ್ಟರ್ ಸತತವಾಗಿ ಗಾಳಿಯಲ್ಲಿ ಗುಂಡನ್ನು ಹಾರಿಸುತ್ತಿರ್ತಾರೆ. ಆಗ ಅಕಸ್ಮಾತ್ ಆಗಿ ಆಕಾಶದಲ್ಲಿ ಮಿಂಚು ಬರುತ್ತದೆ. ಆಗ ಎಲ್ಲ ಜನರು ಶಾಂತವಾಗುತ್ತಾರೆ. ಇವರೆಲ್ಲರೂ ಇನ್ಸ್ಪೆಕ್ಟರ್ ಕಡೆಗೆ ನೋಡುತ್ತಾರೆ. ಅವನು ಸಂಪೂರ್ಣವಾಗಿ ಚಿನ್ನದ ರೂಪಕ್ಕೆ ಬದಲಾಗಿರುತ್ತಾನೆ. ಎಲ್ಲರೂ ಅವನ ಮೇಲೆ ಮುಗಿ ಬೀಳುತ್ತಾರೆ. ನಿಂತ್ಕೊಳ್ರು, ಇದೇನ್ ಮಾಡ್ತಿದ್ದೀರಾ ನೀವು? ದೂರ ಹೋಗಿ ಇಲ್ಲಿಂದ, ನಾನು ಹೇಳ್ತಾ ಇದ್ದೀನಿ, ಹೋಗಿ ಇಲ್ಲಿಂದ. ಈ ಪೇದೆ ಆ ಗುಂಪನ್ನು ಅಲ್ಲಿಂದ ಚದುರಿಸುತ್ತಿದ್ದಂತೆ ಅಲ್ಲಿದ್ದ ಜನರು ಆ ಇನ್ಸ್ಪೆಕ್ಟರ್ ದೇಹದಲ್ಲಿದ್ದ ಚಿನ್ನವನ್ನು ಕಿತ್ತು ಕಿತ್ತು ಕೊಳ್ಳೆ ಹೊಡೆದು ಅಲ್ಲಿಂದ ಓಡಿ ಹೋಗಿದ್ರು, ಕಣ್ಮರೆ ಆಗಿದ್ರು. ಈಗ ಆ ಇನ್ಸ್ಪೆಕ್ಟರ್ನ ದೇಹದ ಸ್ವಲ್ಪನೇ ಭಾಗಗಳು ಉಳಿದಿತ್ತು. ಅಯ್ಯೋ, ಇದೇನಾಯ್ತು ಸರ್ ನಿಮ್ಗೆ? ಮೇಲಧಿಕಾರಿಗಳಿಗೆ ಏನು ಉತ್ತರ ಕೊಡೋದು? ಆಗ ಅದೇ ಸಮಯದಲ್ಲಿ ಕೆಲವು ಮೀಡಿಯಾದವರು ಬರ್ತಾರೆ ಮತ್ತು ನೋಡ್ತಾ ನೋಡ್ತಾ ಈ ವಿಷಯ ಇಡೀ ಊರಿಗೆ ಹರಡುತ್ತೆ. ಅದೇನಂದ್ರೆ, ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಚಿನ್ನದ ಮೂರ್ತಿಯಾಗಿ ಅಕಸ್ಮಾತ್ ಆಗಿ ಬದಲಾಗಿ ಜನರು ಅದನ್ನು ನೋಡಿ ಆ ಮೂರ್ತಿಯನ್ನು ಕೊಳ್ಳೆ ಹೊಡೆದು ಆ ಇನ್ಸ್ಪೆಕ್ಟರ್ನ ದೇಹವನ್ನು ಚೂರ್ ಚೂರಾಗಿ ಮಾಡಿದ್ರು. ನನ್ಗನ್ನಿಸ್ತಾ ಇದೆ ಇದೆಲ್ಲ ಅವನೇ ಮಾಡಿರೋದು ಅಂತ, ಯಾಕಂದ್ರೆ ನಾನಿವತ್ತು ಗುಂಪಲ್ಲಿ ಅವನ ನೆರಳು ನೋಡಿದೆ. ಯಾರ್ದು? ನೀವ್ ಯಾರ ವಿಷಯ ಮಾತಾಡ್ತಿದ್ದೀರಾ? ಹಾ, ನನ್ ಗೊತ್ತು ಯಾರು ಇದನ್ನು ಮಾಡಿರೋದು ಅಂತ. ಇದನ್ನೆಲ್ಲ ಅವನೇ ಮಾಡ್ತಿರೋದು. ಹಾ, ಅವನೇ ಮಾಡ್ತಿರೋದು. ಆ ಸಮಯದಲ್ಲಿ ಆ ಪೇದೆಗೆ ಒಂದು ನೆರಳು ಕಣ್ಣಿಗೆ ಕಾಣಿಸುತ್ತದೆ ಮತ್ತು ಅದನ್ನು ನೋಡಿ ಅವನು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಇಲ್ ನೋಡಿ, ಪೇದೆ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅನ್ಸ್ತಾ ಇದೆ ಇದ್ರ ಹಿಂದೆ ಯಾವುದೋ ನಿಗೂಢ ರಹಸ್ಯ ಇದೆ ಅಂತ. ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಚಿನ್ನದ ಮೂರ್ತಿಯಾಗಿ ಬದಲಾಗಿದ್ರು, ಅವರನ್ನು ಸಾರ್ವಜನಿಕರು ಸೇರಿ ಕೊಳ್ಳೆ ಹೊಡೆದಿದ್ರು. ಆ ಘಟನೆ ನಡೆದ ಸ್ವಲ್ಪ ಹೊತ್ತಲ್ಲೇ ಒಬ್ಬ ಪೇದೆ ನಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ರಸ್ತೆ ಮಧ್ಯದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾರೆ. ಇದರ ಹಿಂದೆ ಇರುವ ರಹಸ್ಯವಾದರೂ ಏನು ನಾವು ತಿಳಿಯಬೇಕು ಮತ್ತು ಈ ರಹಸ್ಯವನ್ನು ಯಾರು ಭೇದಿಸುತ್ತಾರೆ ನೋಡೋಣ. ಇಡೀ ಊರು ಈ ರಹಸ್ಯವನ್ನು ತಿಳಿಯಲು ಕಾಯುತ್ತಿತ್ತು, ಹೀಗೆಲ್ಲ ಆಗಲು ಕಾರಣ ಏನು ಅಂತ. ಆಗ ಹಠತ್ತಾಗಿ ಒಂದು ಸುದ್ದಿ ಬರುತ್ತೆ. ಇಬ್ರು ದರೋಡೆಕೋರರು ಬ್ಯಾಂಕ್ ಅನ್ನು ಲೂಟಿ ಮಾಡಲು ಹೋದಾಗ ಅವರಿಬ್ರು ಚಿನ್ನದ ಮೂರ್ತಿಯಾಗಿ ಬದಲಾಗಿದ್ರು ಮತ್ತು ಬ್ಯಾಂಕ್ ಅಲ್ಲಿದ್ದ ಜನರು ಸ್ವತಃ ಅವರನ್ನೇ ಲೂಟಿ ಮಾಡಿದ್ರು. ಇನ್ಸ್ಪೆಕ್ಟರ್ ಕದಂನ ಘಟನೆಯ ನಂತರ ಇದು ಎರಡನೇ ಘಟನೆ ಕಂಡು ಬರುತ್ತಿದೆ. ಹೇಗೆ ಈ ಇಬ್ಬರು ದರೋಡೆಕೋರರು ಬ್ಯಾಂಕ್ ಒಳಗಡೆ ನುಗ್ಗಿ ಜನರನ್ನು ಹೆದರಿಸುತ್ತಿದ್ರು ಮತ್ತು ಕೂಡಲೇ ಚಿನ್ನದ ಮೂರ್ತಿಯಾಗಿ ಬದಲಾಗಿದ್ರು, ದರೋಡೆ ಮಾಡಕ್ಕೆ ಬಂದ್ರು ಮತ್ತು ಸ್ವತಃ ಅವರೇ ದರೋಡೆ ಆದ್ರು. ಇದನ್ನು ನೋಡಿ ಡಿಎಸ್ಪಿ ಅವರು ಬೆಚ್ಚಿ ಬೀಳುತ್ತಾರೆ ಮತ್ತು ಅವರೇ ಆ ಪೇದೆಯನ್ನು ಭೇಟಿಯಾಗಲು ಹಾಸ್ಪಿಟಲ್ ಕಡೆಗೆ ಹೋಗುತ್ತಾರೆ. ಈಗ ಹೇಗಿದೆ ನಿಮ್ಮ ಆರೋಗ್ಯ? ಈಗ ಪರವಾಗಿಲ್ಲ ಸರ್. ಆ ದಿನ ನೀವು ಮೀಡಿಯಾದವ್ರಿಗೆ ಏನು ಹೇಳಬೇಕು ಅಂತ ಅನ್ಕೊಂಡ್ರಿ? ಏನದು ನನಗೆ ಹೇಳಿ. ಇದನ್ನೆಲ್ಲ ಅವನೇ ಮಾಡ್ತಿರೋದು ಸರ್. ನಾನು ಅವನ ನೆರಳನ್ನ ಆ ದಿನ ನಾನು ನನ್ನ ಕಣ್ಣಾರೆ ನೋಡಿದೀನಿ ಸರ್. ಯಾರು ಮತ್ತೆ ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅವನೇ, ಅವತ್ತು ಪೊಲೀಸ್ ಗಾಡಿ ಕೆಳಗಡೆ ಬಿದ್ದು ತನ್ನ ಪ್ರಾಣನ ಕೊಟ್ಟನಲ್ಲ ಅವನೇ ಸರ್. ಏನು, ನಿನ್ಗೆ ಹೇಗೆ ಗೊತ್ತಾಯ್ತು ಅವನೇ ಅಂತ? ಏನು, ಆ ನೆರಳಲ್ಲೂ ಅವನ ಮುಖ ಸರಿಯಾಗಿ ಕಾಣಿಸ್ತಾ? ಹಾ ಸರ್, ನಾನು ತುಂಬಾ ಚೆನ್ನಾಗಿ ನೋಡಿದ್ದೀನಿ, ಅದು ಆ ಮನುಷ್ಯನೇ ಸರ್. ಮತ್ತು ಹಠತ್ತಾಗಿ ಹಾಸ್ಪಿಟಲ್ ಬಾಗಿಲು ಓಪನ್ ಆಗುತ್ತೆ ಮತ್ತು ಜೋರಾಗಿ ಗಾಳಿ ಬೀಸಲು ಶುರುವಾಗುತ್ತೆ. ಗಾಳಿಯಲ್ಲಿ ಯಾರೋ ತೇಲುತ್ತಿದ್ದಂತೆ ಕಾಣುತ್ತೆ. ಆ ಪೇದೆಯ ದೃಷ್ಟಿ ಅವನ ಮೇಲೆ ಹೋದಾಗಲೇ ಆ ಪೇದೆಯ ಧ್ವನಿಯು ಆ ಕ್ಷಣಕ್ಕೆ ಕ್ಷೀಣಿಸುತ್ತೆ. ಏನಾಯ್ತು ನಿಮ್ಗೆ ಹೇಳು. ನರ್ಸ್, ಡಾಕ್ಟರ್, ಇಲ್ಲಿ ಬನ್ನಿ.
ಡಿಎಸ್ಪಿ ಅವರು ಕೂಗಿದನ್ನು ಕೇಳಿ ಡಾಕ್ಟರ್ ಅಲ್ಲಿಗೆ ಬರುತ್ತಾರೆ ಮತ್ತು ಪೇದೆಯ ಚೆಕಪ್ ಅನ್ನು ಮಾಡುತ್ತಾರೆ ಏನಾಯ್ತು ಡಾಕ್ಟರ್ ಇಷ್ಟೊತ್ತು ಇವನು ನನ್ನ ಜೊತೆ ಮಾತಾಡ್ತಿದ್ದ ಹಠಾತ್ತಾಗಿ ಜೋರಾದ ಗಾಳಿ ಬೀಸಿತು ಮತ್ತೆ ಇವನು ಪ್ರಜ್ಞೆ ತಪ್ಪೋಯ್ತು ಅನ್ಸುತ್ತೆ ಇವನಿಗೇನೋ ಆಘಾತ ಆಯ್ತು ಅಂತ ಇವನ ಕಣ್ಗಳನ್ನ ನೋಡಿದ್ರೆ ನನ್ಗನ್ಸುತ್ತೆ ಖಂಡಿತ ಇವನು ತುಂಬಾ ಭಯಪಡುವಂತ ಒಂದು ವಸ್ತುವನ್ನ ನೋಡಿದಾನೆ ಅಂತ ಸರಿ ಡಾಕ್ಟರ್ ಇವನ ಹುಷಾರಾಗಿ ನೋಡಿ ಮತ್ತೆ ಇವನಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ಆಗ ನನ್ನನ್ನ ಕರೀರಿ ಡಿಎಸ್ಪಿ ಅವರು ಹಾಸ್ಪಿಟಲಿನಿಂದ ಹೋಗುತ್ತಾರೆ ಅವರು ಪಾರ್ಕಿಂಗ್ ಇಂದ ತಮ್ಮ ಕಾರನ್ನ ತೆಗೆಯುತ್ತಾರೆ ಮತ್ತೆ ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗುತ್ತಾರೆ ಆ ಇಬ್ರು ದರೋಡೆಕೋರರು ಸತ್ತು ಹೋದ್ರು ಇನ್ಸ್ಪೆಕ್ಟರ್ನು ಕೂಡ ಜನರು ತುಂಡು ತುಂಡಾಗಿ ಮಾಡಿ ಸಾಯಿಸ್ಬಿಟ್ರು ಈಗಿನ ಸರದಿ ನನ್ನದು ಅನ್ಸುತ್ತೆ ನಂಗೆ ಖಂಡಿತವಾಗಿಯೂ ಅವನು ನನ್ನ ಬಿಡಲ್ಲ ಅಂತ ಡಿಎಸ್ಪಿ ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಿದ್ದಂತೆ ಅವರ ಗಾಡಿ ಮುಂದೆ ಯಾರೋ ಬಂದಂತೆ ಆಗುತ್ತದೆ ಆಗ ಅವರು ಅವರ ಗಾಡಿಯನ್ನು ಮತ್ತೊಂದು ಕಡೆಗೆ ತಿರುಗಿಸುತ್ತಾರೆ ಆಗ ಅವರ ಕಾರು ಆಕ್ಸಿಡೆಂಟ್ ಆಗುತ್ತದೆ ಆಗ ಅವರ ಮುಂದೆ ಆ ನೆರಳು ಬರುತ್ತದೆ ದಯವಿಟ್ಟು ನನ್ನ ಸಾಯಿಸ್ಬೇಡ ನನ್ನ ಬಿಟ್ಬಿಡು ನಾನಂತ ನಿನ್ಗೇನ್ ಮಾಡಿದೀನಿ ನೆನಪು ಮಾಡ್ಕೋ ಅವತ್ ರಾತ್ರಿ ನಾನ್ ನಿನ್ನ ಹತ್ರ ಇದೇ ತರ ಬೇಡ್ತಾ ಬೇಡ್ತಾ ಬಂದಿದ್ದೆ ನೆನಪಿದೀಯಾ ನನ್ನ ಅಂಗಡಿನ ದೋಚಿದ್ರು ನನಗೆ ಸಹಾಯ ಮಾಡಿ ಅಂತ ಆದ್ರೆ ನೀನು ಮತ್ತೆ ಆ ಇನ್ಸ್ಪೆಕ್ಟರ್ ಸೇರ್ಕೊಂಡು ಆ ದರೋಡೆಕೋರಿಗೆ ಸಹಾಯ ಮಾಡಿದ್ರಿ ನನ್ನ ಕ್ಷಮಿಸ್ಬಿಡು ಖಂಡಿತ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಅವರಿಬ್ರು ನನಗೆ ದುಡ್ಡಿನ ಆಸೆ ಹುಟ್ಟಿಸಿದ್ರು ಆದ್ರೆ ನಾನು ಒಪ್ಕೊಂಡೆ ಎಷ್ಟು ದುಡ್ಡು ಕೊಂಡ್ಕೊಂಡಿದ್ರು ನಿನ್ನ ಹೇಳು ನನ್ನನ್ನ ಕ್ಷಮಿಸ್ಬಿಡು ನಾನು ಇನ್ ಮುಂದೆ ಆ ತರ ಕೆಲಸಗಳನ್ನ ಯಾವತ್ತೂ ಮಾಡಲ್ಲ ಎಷ್ಟು ದುಡ್ಡಿಗೆ ಕೊಂಡ್ಕೊಂಡಿದ್ರು ಅವ್ರು ನಿನ್ನ ಅವ್ರು ನನಗೆ ದರೋಡೆ ಮಾಡಿರೋ ಚಿನ್ನ ಕೊಟ್ಟಿದ್ರು ಪ್ಲೀಸ್ ಈಗ ನನ್ನ ಬಿಟ್ಬಿಡು ನಾನು ನಿನ್ನ ಸಾಯಿಸೋದಂತೂ ಇಲ್ಲ ಆದ್ರೆ ನರಳಾಡಿಸ್ತೀನಿ ನಾನು ಹೇಗೆಂದ್ರೆ ನಾನು ನನ್ನ ದರೋಡೆ ಆಗಿರೋ ಚಿನ್ನನ ವಾಪಸ್ ಪಡೆಯೋಕೆ ನರಳಾಡಿದ್ನಲ್ಲ ನಾನು ಅದೇ ತರ ನೀನ್ ಸ್ವತಃ ಬಂಗಾರ ಆಗಿ ನರಳಾಡ್ಬೇಕು ಮತ್ತೆ ಜನ ನಿನ್ನ ಕಿತ್ತು ಲೂಟಿ ಮಾಡ್ಬೇಕು ಅದೆವ್ವ ಆ ಡಿಎಸ್ಪಿಯ ಕಾಲ್ಗಳನ್ನ ಚಿನ್ನದಂತೆ ಬದಲಾಗಿಸುತ್ತದೆ ಆಗ ಅಲ್ಲಿಗೆ ಕೆಲವು ಜನರು ಬರುತ್ತಾರೆ ಮತ್ತೆ ಅವರು ಡಿಎಸ್ಪಿಯ ಹೊಳೆಯುತ್ತಿರುವ ಕಾಲ್ಗಳನ್ನ ನೋಡುತ್ತಾರೆ ಮತ್ತೆ ಅದನ್ನ ದರೋಡೆ ಮಾಡಲು ಯೋಚಿಸುತ್ತಾರೆ ಇಲ್ಲ ನನ್ನ ಹತ್ರ ಬರ್ಬೇಡಿ ಇಷ್ಟು ರಾತ್ರಿಯಲ್ಲಿ ನಿರ್ಜನ ದಾರಿಯಲ್ಲಿ ಚಿನ್ನ ಸಿಗ್ತಾ ಇದೆ ಅದನ್ನ ನಾವು ಹಾಗೆ ಬಿಡ್ಬೇಕಾ ಅಷ್ಟೊಂದು ಮೂರ್ಖರು ಅಲ್ಲ ನಾವು ಇಷ್ಟು ಹೇಳಿ ಆ ಕಳ್ಳ ಡಿಎಸ್ಪಿಯ ಕಾಲನ್ನು ಎಳೆಯುತ್ತಾನೆ ಮತ್ತು ಅದನ್ನ ಶರೀರದಿಂದ ಬೇರೆ ಮಾಡಲು ಪ್ರಯತ್ನಿಸುತ್ತಾನೆ ಡಿಎಸ್ಪಿ ನೋವಿನಿಂದ ಕಿರ್ಚಾಡುತ್ತಾನೆ ಬೇಡ ಹಾಗೆ ಮಾಡಬೇಡಿ ತುಂಬಾ ನೋವಾಗುತ್ತೆ ನನಗೆ ಆ ಕಳ್ಳ ಡಿಎಸ್ಪಿಯ ಮೇಲೆ ಯಾವುದೇ ಕರುಣೆಯನ್ನು ತೋರಿಸುತ್ತಿಲ್ಲ ಮತ್ತು ಅವರ ದೇಹದಿಂದ ಅವರ ಕಾಲನ್ನು ಬೇರೆ ಮಾಡುತ್ತಾನೆ ಇದರಿಂದ ತುಂಬಾನೇ ರಕ್ತಸ್ರಾವವಾಗುತ್ತದೆ ಆಗ ಅವರಿಗೆ ಡಿಎಸ್ಪಿಯ ಕೈಗಳು ಚಿನ್ನದಂತೆ ಹೊಳಿತಿರುವುದು ಕಾಣಿಸುತ್ತದೆ ಅದನ್ನ ಆ ದೆವ್ವವು ಅದೇ ಸಮಯದಲ್ಲಿ ಚಿನ್ನದಂತೆ ಪರಿವರ್ತಿಸಿತು ಅರೆ ಈ ಮನುಷ್ಯನ ಕೈ ಕೂಡ ಚಿನ್ನದ್ದೇ ತೆಗೆಯೋಣ ಅದನ್ನ ಅವರು ಡಿಎಸ್ಪಿಯ ಒಂದು ಕೈಯನ್ನು ಅವರ ದೇಹದಿಂದ ಬೇರ್ಪಡಿಸುತ್ತಾರೆ ಡಿಎಸ್ಪಿ ನೋವಿನಿಂದ ಕಿರಿಚಾಡುತ್ತಾರೆ ನರಳಾಡುತ್ತಿರುತ್ತಾರೆ ಆದ್ರೆ ಆ ಕಳ್ಳರಿಗೆ ಅವರ ಮೇಲೆ ಯಾವುದೇ ರೀತಿಯ ಕನಿಕರ ಬರುವುದಿಲ್ಲ ಜೊತೆಗೆ ಆ ದೆವ್ವಕ್ಕೂ ಕೂಡ ನನ್ನ ಬಿಟ್ಬಿಡಿ ನೀನೇನು ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ ಅದರ ನಂತರ ಅಭೂತ ಆ ಡಿಎಸ್ಪಿಯ ಕಣ್ಣು ಮತ್ತು ಹೃದಯವನ್ನು ಚಿನ್ನದಂತೆ ಪರಿವರ್ತನೆ ಮಾಡುತ್ತದೆ ಕಳ್ಳರು ಡಿಎಸ್ಪಿಯ ಕಣ್ಣು ಮತ್ತು ಹೃದಯವನ್ನು ತೆಗೆದು ಬಿಡುತ್ತಾರೆ ಇದರಿಂದ ಡಿಎಸ್ಪಿಯು ಅಲ್ಲೇ ನರಳಿ ನರಳಿ ತಮ್ಮ ಪ್ರಾಣವನ್ನು ಬಿಡುತ್ತಾರೆ